ಆಸ್ಪತ್ರೆಯಲ್ಲಿದ್ದ ಮೇಘನ ಇದೀಗ 6 ದಿನಗಳ ನಂತರ ವಾಪಸ್ ಆಗಿದ್ದಾರೆ. ಇದೀಗ ಮನೆಗೆ ಬಂದ ಮೇಘನ ಹಾಗೂ ಮಗುವನ್ನು ನೋಡಲು ಸುಂದರಾಜ್ ಅವರ ಮನೆಗೆ ಸರ್ಜಾ ಕುಟುಂಬದವರು ಆಗಮಿಸಿದ್ದಾರೆ. ಹಾಗಾದ್ರೆ ಮೇಘನ ಹಾಗೂ ಮಗುವನ್ನು ನೋಡಲು ಬಂದವರು ಯಾರ್ಯಾರು, ಮೇಘನ ಹಾಗೂ ಮಗು ಬಗ್ಗೆ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ಹೇಳ್ತೀವಿ. ಅದಕ್ಕೂ ಮೊದಲು ನಿಮಗೂ ಕೂಡ ತಾಯಿ ಮಗು ಆರೋಗ್ಯವಾಗಿರಲಿ ಎನ್ನುವುದಾದರೆ ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಇದೀಗ 6 ದಿನಗಳ ಕಾಲ ಆಸ್ಪತ್ರೆಯಲ್ಲಿದ್ದು ಮನೆಗೆ ಬಂದಿರುವ ಮೇಘನ ಅವರನ್ನ ಗೋಧುಳಿ ಸಮಯದಲ್ಲಿ ತಾಯಿ ಮಗುವಿಗೆ ಆರತಿ ಎತ್ತಿ ಮನೆಗೆ ಬರಮಾಡಿಕೊಳ್ಳಲಾಯಿತು. ಇನ್ನು ಮೇಘನ ನೋಡಲು ಚಿತ್ರರಂಗದ ಅನೇಕ ಆಪ್ತ ನಟ ನಟಿಯರು ಬಂದು ಆರೋಗ್ಯವನ್ನ ವಿಚಾರಿಸಿಕೊಂಡು ಹೋಗುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಜಾ ಕುಟುಂಬದ ಅರ್ಜುನ್ ಸರ್ಜಾ, ಧ್ರುವ ಸರ್ಜಾ ಹಾಗೂ ಪತ್ನಿ ಪ್ರೇರಣಾ ಸೇರಿದಂತೆ ಮನೆಯ ಹಿರಿಯ ಕಿರಿಯರೆಲ್ಲರೂ ಕೂಡ ಬಂದು ಮೇಘನ ಹಾಗೂ ಮಗುವಿನ ಆರೋಗ್ಯ ವಿಚಾರಿಸಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲರೂ ಕೂಡ ಮಗು ಜೊತೆ ಸಮಯ ಕಳೆದಿದ್ದಾರೆ. ಎಲ್ಲರೂ ಕೂಡ ಪ್ರೀತಿಯಿಂದ ಮೇಘನ ಮಗುವನ್ನ ಚಿಂಟು ಎಂದು ಕರೆಯುತ್ತಿದ್ದಾರೆ. ಪುಟಾಣಿ ಚಿರುವಿನ ಆಗಮನದಿಂದ ಹಲವು ತಿಂಗಳು ಸರ್ಜಾ ಹಾಗೂ ಸುಂದರಾಜ್ ಕುಟುಂಬದಲ್ಲಿ ಸಂತೋಷ ಸಡಗರ ಮನೆ ಮಾಡಿದೆ. ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಗುವಿನ ನಾಮಕರಣದ ಬಗ್ಗೆ ಮಾತುಕತೆ ನಡೆಸಿದ್ದಾರೆಂದು ತಿಳಿದು ಬಂದಿದೆ. ಆದರೆ ಮಗುವಿನ ಹೆಸರೇನು, ಯಾವ ದಿನ ನಾಮಕರಣ, ಅದರ ಬಗ್ಗೆ ಈ ಸದ್ಯದಲ್ಲೇ ಮಾಹಿತಿ ಹೊರಬರಲಿದೆ. ನಿಮ್ಮ ಪ್ರಕಾರ ಮೇಘನ ಮಗುವಿಗೆ ಯಾವ ಹೆಸರಿಟ್ಟರೆ ಸೂಕ್ತ ಎಂದು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.